ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಈ ಕೆರೆಗಳ ಮೀನು ಪಾಶ್ವರಕ್ಕನ್ನು ಈ ಟೆಂಡರ್ ಸಲ್ಲಿಸುವ ಬಿಡ್ ಸಲ್ಲಿಕೆ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ಪ್ರಮುಖವಾಗಿ ಬಿಡ್ದಾರರು ಏನೇನು ಸೂಚನೆಗಳನ್ನ ಪಾಲಿಸಬೇಕು ಇದರ ಬಗ್ಗೆ ಅನ್ನೋದ್ರದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ಬಿಡ್ದಾರರು ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದು ಮೊದಲನೇ ಬಾರಿ ನಾವು ಇಲಾಖೆಯಿಂದ ಈ ಟೆಂಡರ್ ಮೂಲಕ ಎಲ್ಲ ಕೆರೆಗಳ ಮೀನು ಪಾಶ್ವರಕ್ಕನ್ನು ಈ ಟೆಂಡರ್ ಮೂಲಕ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಲ್ಲಿ ಕರೀತಾ ಇರೋದರಿಂದ ಸಾಕಷ್ಟು ಬಿಡ್ದಾರರು ಪಾಲ್ಗೊಳ್ಳೋ ಸಾಧ್ಯತೆ ಇರೋದರಿಂದ ಈ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬಿಡ್ದಾರರು ಪ್ರಮುಖವಾಗಿ ಬಿಡ್ ಸಲಿಕೆಗೆ ಅಗತ್ಯ ಇರತಕ್ಕಂಥ ಡಿ ಎಸ್ ಸಿ ಮತ್ತು ಅದಕ್ಕೆ ಅಗತ್ಯ ಇರತಕ್ಕಂಥ ಸಾಫ್ಟ್ವೇರ್ ಬಗ್ಗೆ ಮತ್ತು ಅದರದ ಒಂದು ಅಗತ್ಯತೆಗಳನ್ನ ತಿಳ್ಕೊಬೇಕಾಗತ್ತೆ. ಅದಾದ ನಂತರ ಬಿಡ್ ಸಲಿಕೆನ ನೀವು ಕೊನೆಯ ಕ್ಷಣದಲ್ಲಿ ಪ್ರಯತ್ನಿಸೋದಕ್ಕೆ ಸರಿಯಾಗೋದಿಲ್ಲ. ಆದ್ದರಿಂದ ಈ ಬಗ್ಗೆ ಎಲ್ಲ ಮಾಹಿತಿ ಪಡೆದು ಮುಂಚಿತವಾಗಿ ಬಿಡ್ ಸಲಿಕೆಗೆ ಅಗತ್ಯ ಎಲ್ಲ ತಯಾರಿ ಮಾಡಿಕೊಂಡು ಸಲ್ಲಿಸಲಿಕ್ಕೆ ಸಜ್ಜಾಗಬೇಕಾಗತ್ತೆ. ಇದಕ್ಕೆ ಅಗತ್ಯ ಇರತಕ್ಕಂಥ ವ್ಯವಸ್ಥೆಗಳು, ಇಂಟರ್ನೆಟ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಇವುಗಳ ಬಗ್ಗೆ ಎಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬೇಕಾಗತ್ತೆ. ಒಂದು ವೇಳೆ ಸ್ವತಃ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಬೇರೆ ಬೇರೆ ಇರತಕ್ಕಂಥ ಸೌಲಭ್ಯಗಳನ್ನ ಬಳಸಿ ಮಾಡೋದಾದರೆ ಬಿಡ್ ಸಲ್ಲಿಕೆ ಗೌಪ್ಯತೆ ಬಗ್ಗೆ ಸಾಕಷ್ಟು ನೀವು ಗಮನ ಕೊಡಬೇಕಾಗತ್ತೆ. ಮತ್ತು ಯಾವ ರೀತಿ ನೀವು ಇದರಲ್ಲಿ EMD ಮತ್ತು ಟೆಂಡರ್ ಪ್ರೊಸೆಸಿಂಗ್ ಫೀ ಅಂತ ಪಾವತಿ ಮಾಡಬೇಕಾಗತ್ತೆ. ಆನ್ಲೈನ್ ಅದು ಪೋರ್ಟಲ್ನಲ್ಲೇ ಪಾವತಿ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಕಚೇರಿಗೆ ಬಂದು ಹಣ ಕಟ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ ಟೆಂಡರ್ ಪ್ರಕ್ರಿಯೆ ನಡೆಯಬೇಕಾದ್ರೆ. ಆದ್ದರಿಂದ ಇದು ಪಾವತಿ ವಿಧಾನ ಯಾವ ರೀತಿ ಮಾಡ್ಬೋದು, ನಿಮ್ಮಲ್ಲಿ ಯಾವ್ಯಾವ ಅನುಕೂಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಸಿದ್ಧರಾಗಬೇಕಾಗತ್ತೆ. ಭಾಳ ಸುಲಭವಾದ ವಿಧಾನ ಅಂದರೆ ನೆಫ್ಟ್ ಅಥವಾ OTC ಓವರ್ ದಿ ಕೌಂಟರ್ ಪಾವತಿ ಮಾಡಬೇಕಾಗತ್ತೆ. ಅದು ಸುಲಭವಾಗುತ್ತೆ. ಎಲ್ಲಿ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಇರೋದಿಲ್ಲ ಅಂಥವ್ರಿಗೆ ನೆಫ್ಟ್ ಅಥವಾ ಆಫ್ಲೈನಲ್ಲಿ ಬ್ಯಾಂಕಿಗೆ ಹೋಗಿ ತೆರಳಿ ನೀವು ಕಟ್ಟಬೇಕಾಗತ್ತೆ. ಅದಕ್ಕೆ ನೆಫ್ಟ್ ಮತ್ತು OTCಗೆ ಅದೇ ಪೋರ್ಟಲ್ನಲ್ಲಿ ಬರ್ತಕ್ಕಂಥ ಚಲನ್ನ ಬಳಸಿ ಕಟ್ಟಬೇಕಾಗತ್ತೆ. ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವು ಈ ಪಾವತಿ ಚಲನ್ನ ಪಡ್ಕೊಂಡು ಒಂದು ವಾರದಲ್ಲಿ ನೀವು ಅದನ್ನು ಪಾವತಿ ಮಾಡಲಿಲ್ಲ ಅಂದರೆ ಚಲನ್ ಅವಧಿ ಮೀರುತ್ತೆ. ಆದ್ದರಿಂದ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಪಾವತಿ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಬಿಡ್ ಸಲ್ಲಿಕೆ ನಿಗದಿತ ಸಮಿತಿಗೆ ಮುಂಚಿತವಾಗಿ ಬಿಡ್ ಸಲ್ಲಿಕೆ ಅಗತ್ಯ ಇರತಕ್ಕಂಥ ದಾಖಲಾತಿಗಳು ಏನು ನಾವು ಟೆಂಡರ್ ಡಾಕ್ಯುಮೆಂಟಲ್ಲಿ ಹೇಳಿರ್ತೀವಿ, ವಿಳಾಸ ಪುರಾವೆ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಅಗತ್ಯ ಇದ್ದರೆ ಗುರುತಿನ ಪುರಾವೆ ಇರ್ಬೋದು, ಮತ್ತು ಆ ಟೆಂಡರ್ ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥ ನಮೂನೆ ಏನಿದೆ ಒಂದು ಅದನ್ನು ಭರ್ತಿ ಮಾಡಿ ಸಿದ್ಧಪಡಿಸಿ ಇಟ್ಕೋಬೇಕಾಗತ್ತೆ ಸ್ಕ್ಯಾನ್ ಮಾಡಿ. ಮತ್ತು ಬಿಡ್ ಸಲ್ಲಿಕೆ ಸಮಯದಲ್ಲಿ ನಿಮ್ಮ DSC ಮತ್ತು ಅವ್ರು ನೀಡಿರ್ತಕ್ಕಂಥ ಪಾಸ್ವರ್ಡು ಇತ್ಯಾದಿ ವಿವರಗಳನ್ನ ಸಿದ್ಧವಾಗಿ ಇಟ್ಕೋಬೇಕಾಗತ್ತೆ. ನಿಮ್ಮ ಲಾಗಿನ್ ಮತ್ತು DSC ಕೀಲಿ ಪಾಸ್ವರ್ಡ್ ಇದರೊಂದಿಗೆ ಯಾರ ಜೊತೆನೂ ಹಂಚ್ಕೋಬೇಡಿ. ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ ನೀವು ಸಲ್ಲಿಸ್ತಕ್ಕಂಥ ಬಿಡ್ ಬಗ್ಗೆ. ಮತ್ತು ಈ ಕುರಿತು ಬಿಡ್ ಸಲ್ಲಿಕೆ ಬಗ್ಗೆ ಪ್ರತಿ ಶನಿವಾರ ಮತ್ತು ಬುಧವಾರ ಈ ಆಡಳಿತ ಇಲಾಖೆಯ ಈ ಸಂಗ್ರಹಣಾ ಕೋಶ ಅವರ ತರಬೇತಿ ಕೇಂದ್ರದಲ್ಲಿ ತರಬೇತಿ ನೀಡ್ತಾರೆ. ಆಸಕ್ತ ಬಿಡ್ದಾರರು ಇದು ಸೌಲಭ್ಯನ ಬಳಸ್ಕೋಬೋದು. ಇದರ ವಿಳಾಸ ಈ ಆಡಳಿತ ತರಬೇತಿ ಕೊಠಡಿ 1ನೇ ಮಹಡಿ 2ನೇ ಗೇಟ್ ಬಹುಮಹಡಿ ಕಟ್ಟಡ ಬೆಂಗಳೂರು ಇಲ್ಲಿದೆ. ಅದೇ ರೀತಿ ಧಾರವಾಡದ ಈ ಆಡಳಿತ ಕೇಂದ್ರದಲ್ಲೂ ಕೂಡ ತರಬೇತಿ ನೀಡ್ತಾರೆ. ಸೊ ಇದಕ್ಕೆ ನೋಂದಾಯಿಸ್ಕೊಳ್ಳಿಕ್ಕೆ ಅಥವಾ ಮಾಹಿತಿ ಪಡೀಲಿಕ್ಕೆ ನೀವು ಇಲ್ಲಿ ನೀಡಿರ್ತಕ್ಕಂಥ ದೂರವಾಣಿ ಸಂಖ್ಯೆಗಳನ್ನ ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ಮಾಹಿತಿ ಪಡ್ಕೋಬೋದು. ಇನ್ನು ಬಿಡ್ ಸಲ್ಲಿಕೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪೋರ್ಟಲ್ನಲ್ಲಿ ಇರ್ತಕ್ಕಂಥ ವೆಬ್ಸೈಟಿಂದ ನಾವು ಮಾಹಿತಿ ಪಡ್ಕೋಬೋದು. ಇಲ್ಲಿ ಮುಖಪುಟದಲ್ಲಿ eprak.karnataka.gov.in ಈ ವೆಬ್ಸೈಟ್ನಲ್ಲಿ ಗುತ್ತಿಗೆದಾರರು ಅನ್ನೋ ಒಂದು ಆಯ್ಕೆ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಗುತ್ತಿಗೆದಾರ ಏನೇನು ಅಗತ್ಯತೆಗಳಿವೆ ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ನೀಡಲಾಗಿದೆ. ಇದರಲ್ಲಿ ಬಳಕೆದಾರರ ಕೈಬಿಡಿಗೆ ಹೋಗಿ ನೀವು ಸಲ್ಲಿಸ್ತಕ್ಕಂಥ ಬಿಡ್ಗಳ ಬಗ್ಗೆ ಮಾಹಿತಿನ ಪಡ್ಕೋಬೋದು. ಯಾವ ರೀತಿ ಮಾಡಬೇಕು ಪ್ರತಿಯೊಂದಕ್ಕೂ ಕೈಪಿಡಿ ಇದೆ.
ಇದರಲ್ಲಿ ಪ್ರಮುಖವಾಗಿ ನಾವು ಇಲಾಖೆ ಈ ಟೆಂಡರ್ಗಳನ್ನೆಲ್ಲ ಕೆರೆಗಳ ಮೀನು ಪಾಶ್ವರಕ್ಕಿನ ಈ ಟೆಂಡರ್ಗಳನ್ನೆಲ್ಲ ಸರ್ವಿಸ್ ಟೆಂಡರ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಅದರಿಂದ ನೀವು ಸರ್ವಿಸ್ ಟೆಂಡರ್ಗೆ ಸಂಬಂಧಪಟ್ಟ ಕೈಪಿಡಿನ ಬಳಸ್ಕೊಂಡು ಬಿಡಿಸಲಿಕ್ಕೆ ಪ್ರಕ್ರಿಯೆ ವಿಧಾನನ ಕಲ್ತ್ಕೋಬೋದು. ಅದೇ ರೀತಿ ಈ ಪಾವತಿ ಏನಿದೆ, ಈ ಪೇಮೆಂಟ್ಸ್, ಈ ಎಮ್ ಡಿ ಮತ್ತು ಟೆಂಡರ್ ಪ್ರೊಸೆಸಿಂಗ್ ಫೀ, ಟೆಂಡರ್ ಶುಲ್ಕ, ಇದನ್ನು ಪಾವತಿಸೋದಕ್ಕೆ ಈ ಇಷ್ಟು ವಿಧಾನಗಳಿವೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಬ್ಯಾಂಕ್ ಕೌಂಟರ್ನಲ್ಲಿ ಕಟ್ಟೋದು, ಮತ್ತು ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಮಾಡೋದು, ಬೆಂಗಳೂರು ಒನ್ ಅಥವಾ ಮೈಸೂರು ಒನ್ ಕೇಂದ್ರದಲ್ಲಿ ಹೋಗಿ ಕಟ್ಟೋದು, ಈ ರೀತಿ ಹಲವಾರು ಆಯ್ಕೆಗಳಿವೆ. ಇವುಗಳನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೋಬೋದು. ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಡೆಬಿಟ್ ಸಲ್ಲಿಕೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೇನೆ. ಸೊ ಟೆಂಡರ್ ಬಿಡ್ ಸಬ್ಮಿಷನ್, ಸರ್ವಿಸ್ ಟೆಂಡರ್ಸಲ್ಲಿ ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಸಂಕ್ಷಿಪ್ತ ವಿವರಣೆ ನೀಡಿದ್ದೇನೆ, ಇಲ್ಲೂ ಕೂಡ ಅದನ್ನು ಪರಿಶೀಲಿಸ್ಕೋಬೋದು. ಮತ್ತು ನೀವು ಟೆಂಡರ್ eprok.karnataka.gov.in ಅಲ್ಲಿ ವೆಬ್ಸೈಟಲ್ಲಿ ಲಾಗಿನ್ ಪೇಜಿಗೆ ಹೋದಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವೆಬ್ಸೈಟಲ್ಲಿ ಮುಖಪುಟಕ್ಕೆ ಬಂದಾಗ ಇಲ್ಲಿ ಲಾಗಿನ್ ಅಂತ ಇದೆ. ಈ ಲಾಗಿನ್ ಪುಟದಲ್ಲಿ ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಏನು ಕೊಟ್ಟಿರ್ತಾರೆ ಅದನ್ನು ಬಳಸಿ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ಕೆಲವು ಆಯ್ಕೆಗಳು ಕಾಣುತ್ತವೆ. ಇಲ್ಲಿ ಮುಖ್ಯವಾಗಿ ನೀವು ಟೆಂಡರ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಸರ್ಚ್ ಟೆಂಡರ್ಸ್, ಮೊದಲು ನೀವು ಬಿಡ್ ಸಲ್ಲಿಸಬೇಕಾಗಿರೋ ಟೆಂಡರ್ಗಳನ್ನ ಹುಡುಕಬೇಕಾಗತ್ತೆ. ಆ ರೀತಿ ಸರ್ಚ್ ಟೆಂಡರ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಆಯ್ಕೆ ಸರ್ವಿಸಸ್ ಅಂತ ಆಯ್ಕೆ ಮಾಡಬೇಕು. ನೆಕ್ಸ್ಟ್ ನೀವು ಇಲಾಖೆನ ಆಯ್ಕೆ ಮಾಡಬೇಕು. ಇಲ್ಲಿ ಮೀನುಗಾರಿಕೆ ಇಲಾಖೆ, ಫಿಶ್ ಡಿಪಾರ್ಟ್ಮೆಂಟ್ ಆಫ್ ಫಿಷರೀಸ್ ಅಂತ ಇರುತ್ತೆ, KFDC ಅಂತ ಕೆ ಸೀರೀಸಲ್ಲಿ ಬರುತ್ತದೆ. ಅದನ್ನು ಹುಡುಕಿ ನೀವು ಇಲಾಖೆನ ಆಯ್ಕೆ ಮಾಡಿದರೆ ಅಲ್ಲಿ ನಾವು ಇಲಾಖೆಯಿಂದ ಕರೆದಿರ್ತಕ್ಕಂಥ ಎಲ್ಲ ಟೆಂಡರ್ಗಳು ಇಲ್ಲಿ ಪಟ್ಟಿ ಕಾಣಸಿಗುತ್ತೆ. ಸೊ ಇದರಲ್ಲಿ ಕೊನೆಯಲ್ಲಿ ನೀವೊಂದು 4 ಬಟನ್ ನೋಡ್ಬೋದು, ಒಂದು ಪ್ರತಿ ಟೆಂಡರ್ಗೆ. ಸೊ ಅದರಲ್ಲಿ ಪ್ರಮುಖವಾಗಿ ನೀವು ಮೊದಲನೇದು ಏನಿದೆ, ಸರ್ಚ್ ಬಟನ್ ಅಂತ ಇದೆ, ಅದನ್ನು ಹುಡುಕು. ಅದರಲ್ಲಿ ನಿಮಗೆ ಟೆಂಡರ್ದು ಡೀಟೇಲ್ಸ್ ಸಿಗುತ್ತೆ, ಯಾವ ಕೆರೆ ಅಥವಾ ಯಾವ ಒಂದು ಟೆಂಡರ್ ಇದು, ಅದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಷರತ್ತು ನಿಬಂಧನೆಗಳೇನು, ಅದರದ್ದು ದಿನಾಂಕಗಳದು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ, ಮತ್ತು ಟೆಂಡರ್ ಫೀಸ್ ಎಷ್ಟಿದೆ, EMD ಎಷ್ಟಿದೆ, ಇವೆಲ್ಲ ಮಾಹಿತಿಗಳಲ್ಲಿ ಲಭ್ಯ ಆಗುತ್ತೆ. ಅದಾದ ನಂತರ ಎರಡನೇ ಬಟನ್ನಲ್ಲಿ ಆ ಟೆಂಡರ್ ಡಾಕ್ಯುಮೆಂಟ್ ಅಂತ ಏನು ಮಾಡಿದ್ದೀವಿ ಅದನ್ನು ನಾವು ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾಡಿದ್ದೀವಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಅಲ್ಲಿ ಇರ್ತಕ್ಕಂಥ ಏನು ಫಾರಮ್ಗಳು ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ಅಲ್ಲಿ ಅಪ್ಲೋಡ್ ಸಿಗುತ್ತವೆ, ಅದನ್ನು ಕೂಡ ಪಡ್ಕೊಂಡು ಭರ್ತಿ ಮಾಡಿ ನೀವು ಟೆಂಡರ್ ಸಲ್ಲಿಸುವಾಗ ಹಾಕಬೇಕಾಗತ್ತೆ. ಸೊ ಆ ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿವರಗಳನ್ನ ಓದ್ಕೊಂಡು ಮಾಹಿತಿ ಪಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಬಟನ್, ಈ ಕ್ವೆರಿ ಬಟನ್ ಅಂತ ಹೇಳ್ತಾರೆ, ಅಂದರೆ ಏನಾದರೂ ಸಂಶಯಗಳಿದ್ದರೆ ಇದರಲ್ಲಿ ನೀವು ನಮೂದಿಸಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪರಿಶೀಲಿಸಿ ಮಾಹಿತಿ ನೀಡ್ತಾರೆ. ಅಥವಾ ನೀವು ಈ ಇಲಾಖೆ ಕೂಡ ಈ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ ಅಥವಾ ಕ್ವೆರಿ ಸಂದೇಹಗಳಿದ್ದರೆ ಸಂಪರ್ಕ ಮಾಡಿ ಮಾಹಿತಿ ಪಡ್ಕೋಬೋದು. ಈಗ ನೀವು ಬಿಡ್ ಸಲ್ಲಿಸಲಿಕ್ಕೆ ತಯಾರಾದಾಗ ನೀವು ಅದನ್ನು ಈ ಕೊನೆಯ ಬಟನ್ ಏನಿದೆ ಹಸಿರೋದು ಅದನ್ನು ಬಳಸಿ ನೀವು ಬಿಡ್ ಸಲ್ಲಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ಬೋದು. ಆ ಬಟನ್ ಮೇಲೆ ಒತ್ತಿದಾಗ ನಿಮಗೆ ಈ ಆಯ್ಕೆಗಳು ಕಾಣುತ್ತವೆ. ಇಲ್ಲಿ ಪ್ರಮುಖವಾಗಿ ಆ್ಯಕ್ಷನ್ಸ್ ಅಂತ ಏನಿದೆ, ಇಲ್ಲಿರ್ತಕ್ಕಂಥ ಒಂದೊಂದು ಪಟ್ಟಿಯಲ್ಲಿರ್ತಕ್ಕಂಥ ಒಂದೊಂದು ಆಯ್ಕೆನ ನೀವು ಪೂರ್ಣಗೊಳಿಸ್ತಾ ಬರಬೇಕಾಗುತ್ತೆ. ಸೊ ಮೊದಲನೇದಾಗಿ ಟೆಂಡರ್ ಪ್ರೊಸೆಸಿಂಗ್ ಫೀಸ್, ಅದನ್ನು ಏನು ನಿಗದಿಯಾಗಿದೆ ಅದನ್ನು ಪೇಮೆಂಟ್ ಮಾಡಲಿಕ್ಕೆ ಈ ಆಪ್ಷನ್ನ ಬಳಸಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ನಾನಾಗಲೇ ಹೇಳಿದಾಗಿ ಪಾವತಿಗೆ ಎಲ್ಲ ಹಲವಾರು ಆಯ್ಕೆಗಳಿವೆ. ಇದರಲ್ಲಿ ಪ್ರಮುಖವಾಗಿ ನಾನು ನೆಫ್ಟ್ ಬಳಸಿ ಯಾವ ರೀತಿ ಪಾವತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನೀವು ಆ ಆಯ್ಕೆ ನೆಫ್ಟ್ ಆಫ್ಲೈನ್ ಪೇಮೆಂಟ್ನ ಆಯ್ಕೆ ಮಾಡಿದಾಗ ನಿಮಗೆ ಈ ರೀತಿ ಒಂದು ಫಾರಮ್ ಜನ್ರೇಟ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಖಾತೆ ವಿವರಗಳು ಏನು ಈಗಾಗಲೇ ಅಲ್ಲಿ ನೋಂದಣಿ ಸಂದರ್ಭದಲ್ಲಿ ನೀಡಿರ್ತೀರಿ ಅದು ಅಲ್ಲಿ ಪಟ್ಟಿಯಲ್ಲಿ ಕಾಣುತ್ತೆ, ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಆ ಖಾತೆ ವಿವರಗಳನ್ನ ಆಯ್ಕೆ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಅದನ್ನು ಉಳಿಸಿ. ಅದಾದ ನಂತರ ನಿಮಗೆ ಇಲ್ಲಿ ಪ್ರಿಂಟ್ ನೆಫ್ಟ್ ಫಾರಮ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಚಲನ್ ಜನ್ರೇಟ್ ಆಗುತ್ತೆ. ಅದರಲ್ಲಿ ಏನು ಪೂರ್ವ ನಿಗದಿತಿ ಆಗಿದೆ, EMD ಅಥವಾ ಪ್ರೊಸೆಸಿಂಗ್ ಫೀಸ್ ಅಲ್ಲಿ ನಮೂದಾಗಿರುತ್ತೆ, ನಿಮ್ಮ ಬ್ಯಾಂಕ್ ವಿವರಗಳಿರುತ್ತೆ, ಇದನ್ನು ತೊಗೊಂಡೋಗಿ ನಿಮ್ಮ ಬ್ಯಾಂಕ್ ಖಾತೆ ಶಾಖೆ ಎಲ್ಲಿದೆ ಅಲ್ಲಿ ಅದಕ್ಕೆ ಭರ್ತಿ ಮಾಡಿ ನೀವು ಸಹಿ ಮಾಡಿ ಚೆಕ್ ನೀಡಿದರೆ ಅವರು ಅದನ್ನು ಪಾವತಿ ಮಾಡ್ತಾರೆ ಸಂಬಂಧಪಟ್ಟ ಈ ಪ್ರೊಕ್ಯೂರ್ಮೆಂಟ್ ಖಾತೆಗೆ.
ಅದಾದ ನಂತರ ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿವರಗಳನ್ನ ಇಲ್ಲಿ ನಮೂದಿಸಿ ಸಬ್ಮಿಟ್ ಮಾಡಿದ್ರೆ ಅದು ಪ್ರೊಸೆಸ್ ಆಗುತ್ತೆ. ಸೊ ಆ ರೀತಿ ನೀವು ಪಾವತಿ ವಿಧಾನ ಮಾಡಬೇಕಾಗತ್ತೆ ಬ್ಯಾಂಕ್ನಲ್ಲಿ. ಅದೇ ರೀತಿ ನಿಮಗೆ ನೆಫ್ಟ್ ಅಥವಾ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಫೆಸಿಲಿಟಿ ಇದ್ದರೆ ಆನ್ಲೈನ್ ಮುಖಾಂತರ ಅದೇ ಪೋರ್ಟಲ್ನಲ್ಲಿ ಮಾಡಬಹುದು. ಸೊ ಒಮ್ಮೆ ನೀವು ಪಾವತಿ ಆದ ನಂತರ ಇಲ್ಲಿ ನಿಮಗೆ ಅಗ್ರೀನ್ ಟಿಕ್ ಕಾಣುತ್ತೆ, ಪಾವತಿಯಾಗಿದೆ ಬ್ಯಾಂಕಿಂದ ನಿಮ್ಮ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಗೆ ಅದು ಪೇಮೆಂಟ್ ಆದಮೇಲೆ. ಅದೇ ರೀತಿ EMD ಕೂಡ ಇನ್ನೊಂದು ಚಲನ್ ಜನ್ರೇಟ್ ಮಾಡಿ ಪಾವತಿ ಮಾಡಬೇಕಾಗುತ್ತೆ. ಸೊ ಅದೇ ವಿಧಾನನ ಅನುಸರಿಸೋದು. ಅದಾದ ನಂತರ ಈ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಅಂತ ಏನಿದೆ, ಈ ಟೆಂಡರ್ಗೆ ಇರ್ತಕ್ಕಂಥ ಷರತ್ತು ನಿಬಂಧನೆಗಳನ್ನ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಅದನ್ನು ಎಸ್ ಅಂತ ಹೇಳಿ ಆಯ್ಕೆ ಮಾಡಬೇಕಾಗುತ್ತೆ ಪ್ರತಿಯೊಂದು ಷರತ್ತುಗೂ. ಅದಾದ ನಂತರ ಅದನ್ನು ಉಳಿಸಿ ಮುಂದಿನ ಒಂದು ಪ್ರಕ್ರಿಯೆಗೆ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಪ್ರಪೋಸಲ್ ಮತ್ತು ಅಪ್ಲೋಡ್ ಬಿಡ್ ಡಾಕ್ಯುಮೆಂಟ್ಸ್ ಅಂತ ಎರಡು ಆಪ್ಷನ್ ಇದೆ. ಎರಡರಲ್ಲೂ ಕೂಡ ನಾವು ಏನು ಕಂಡೀಷನ್ಸ್ ಮಾಡಿರ್ತೀವಿ ಈ ಇದಕ್ಕೆ ಟೆಂಡರ್ ಭಾಗವಹಿಸೋದಕ್ಕೆ. ಉದಾಹರಣೆ, ನಾವು ಇಲ್ಲಿ ಪ್ರಮುಖವಾಗಿ ಕೆರೆಗಳ ಟೆಂಡರ್ ಮಾಡುವಾಗ ವಿಳಾಸ ಪುರಾವೆ ಇರಬೇಕು, ಗುರುತಿನ ಚೀಟಿ ಇರಬೇಕು, ಅಥವಾ ಮೀಸಲಾತಿ ನಿಗದಿಪಡಿಸಿದರೆ ಅದಕ್ಕೆ ಜಾತಿ ಪ್ರಮಾಣ ಪತ್ರ ಇರಬೇಕು, ಮತ್ತು ಏನು ಇನ್ನು ಫಾರಂ ನಿಗದಿ ಮಾಡಿದ್ದೀವಿ ವಿವರಗಳು ಬಿಡದಾರ ವಿವರಗಳಿಗೊಂದು ನಮೂನೆ ಇದೆ ಅದನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಅನ್ನೋ ಒಂದು ಮೂರು ನಾಲ್ಕು ಕಂಡೀಷನ್ಸು ಹಾಕಿರ್ತೀವಿ. ಅದನ್ನು ಸಂಬಂಧಪಟ್ಟ ದಾಖಲೆಗಳನ್ನ ಇಟ್ಟುಕೊಂಡು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ದಾಖಲೆಯನ್ನು ಅಪ್ಲೋಡ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟ ಕಂಡೀಷನ್ಸ್ಗೆ ಇಲ್ಲಿ ಪ್ರತಿ ಕಂಡೀಷನ್ಗೂ ಪ್ರತಿಯೊಂದು ದಾಖಲೆಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಫೈನಾನ್ಷಿಯಲ್ ಬಿಡ್ ಆಫರ್ ಅಂದರೆ ಏನು ಕೆರೆಗೆ ನೀವು ನಮೂದಿಸಬೇಕಾಗಿರ್ತಕ್ಕಂಥ ವಾರ್ಷಿಕ ಬಿಡ್ ಮೊತ್ತ ಏನಿದೆ, ಒಂದು ವರ್ಷಕ್ಕೆ ಅನ್ವಯಿಸ್ತಕ್ಕಂಥ ಬಿಡ್ ಮೊತ್ತವನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಈ ಕೊನೆ ಆಯ್ಕೆ ಇದು. ಸೊ ಅದರಲ್ಲಿ ನೀವು ನಮೂದಿಸಿದ ನಂತರ ಅದನ್ನು ನೀವು DSC ಬಳಸಿ ಎನ್ಕ್ರಿಪ್ಟ್ ಮಾಡಿ ಈ ರೀತಿ ಮೊತ್ತ ನಮೂದಿಸಬೇಕು. ಅದು ಹೊರಡಿಸಲ್ಲಿ ಇಲ್ಲಿ ಅಕ್ಷರಗಳಲ್ಲಿ ತಂತಾನೆ ಮೂಡುತ್ತೆ, ಅದನ್ನು ಪರಿಶೀಲಿಸ್ಕೋಬೇಕು. ಎಲ್ಲ ಸಂಪೂರ್ಣವಾಗಿ ರೂಪಾಯಿನಲ್ಲಿ ನಮೂದಿಸ್ಬೇಕು. ಬೇರೆ 1 ಲಕ್ಷ 2 ಲಕ್ಷ ಅಂತ 1-2 ಈ ರೀತಿ ಹಾಕಬಾರ್ದು. ಸಂಪೂರ್ಣ INR ಅಂತ ಏನು ನಮೂದಿಸಿದ್ದು ರುಪೀಸಲ್ಲಿ. ಈಗ 5 ಲಕ್ಷ ಅಂತ ಇದ್ರೆ 5000 ಹಾಕಬೇಕಾಗುತ್ತೆ. ಈ ರೀತಿ 10,000 ಅಂದರೆ 1,40,000 ಈ ರೀತಿ. ಸೊ ಪೂರ್ಣ ಅಂಕಿಗಳಲ್ಲಿ ನೀವು ನಮೂದಿಸಬೇಕಾಗತ್ತೆ. ನಮೂದಿಸಿದ ನಂತರ ಎಲ್ಲ ವಿವರಗಳನ್ನ ಉಳಿಸಿ ಸೊ ಈ ರೀತಿ ಬಿಡ್ ಮೊತ್ತ ದಾಖಲಾದ ನಂತರ ಇಲ್ಲಿ ಟಿಕ್ ಬರುತ್ತೆ. ಸೊ ಡಿಕ್ಲರೇಷನನ್ನು ನೀವು ಅದರಲ್ಲಿ ಬರ್ತಕ್ಕಂಥ ಡಿಕ್ಲರೇಷನ್ನ ಓದಿಸಿ ಅದನ್ನು ಟಿಕ್ ಮಾಡಬೇಕಾಗತ್ತೆ, ಸೇವ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಫೈನಲ್ ಬಿಡ್ ಸಮ್ಮರಿನ ನೀವು ಪರಿಶೀಲಿಸ್ಕೋಬೋದು, ಏನು ಮಾಡಿದ್ದೀರಿ ಅಂತ, ಯಾವ್ಯಾವುದು ದಾಖಲೆ ಹಾಕಿದ್ದೀರಿ ಎಲ್ಲ ಪರಿಶೀಲನೆ ಮಾಡಿಕೊಂಡ ನಂತರ ನೀವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ತಯಾರಾಗಿರುತ್ತೆ. ಅದಾದಮೇಲೆ ಅದನ್ನು ನಿಮ್ಮ DSC ಬಳಸಿ ಸೈನ್ ಆ್ಯಂಡ್ ಎನ್ಕ್ರಿಪ್ಟ್ ಮಾಡಿ ಅದನ್ನು ಗೌಪ್ಯತೆಗೆ ಕಾಪಾಡಲಿಕ್ಕೋಸ್ಕರ ಎನ್ಕ್ರಿಪ್ಷನ್ ಅಂತ ಒಂದು ವಿಧಾನ ಬಳಸ್ತಾರೆ. ಅದು ಬೇರೆ ಯಾರಿಗೂ ಕಾಣಿಸೋದಿಲ್ಲ ಒಂದು ಸರ್ತಿ ಸಬ್ಮಿಟ್ ಆದಮೇಲೆ, ಬೇರೆ ಯಾವುದೇ ಒಂದು ವಿಧಾನದಲ್ಲೂ ಅದನ್ನು ತೆಗಲಿಕ್ಕಾಗಲ್ಲ. ಕೊನೆ ದಿನಾಂಕ ಆದ ನಂತರ ಮಾತ್ರ ಅಧಿಕಾರಿಗಳು ಏನು ಅವರು ಯಾರಿಗೆ ಅದು ಅಧಿಕಾರ ಇದೆ ಅವ್ರು ಮಾತ್ರ ಅದನ್ನು ಓಪನ್ ಮಾಡಿ ನೋಡಬೇಕಾಗುತ್ತೆ. ಸೊ ಈ ರೀತಿ ಬಿಡಿಸಲಿಕ್ಕೆ ಆದಮೇಲೆ ಒಂದು ವೇಳೆ ಇನ್ನೂ ಸಮಯ ಇದೆ, ಕಾಲಾವಕಾಶ ಇರುತ್ತೆ, ನಿಮಗೆ ಇಲ್ಲಿ ಮೆಸೇಜ್ ತೋರಿಸುತ್ತೆ ಬಿಟ್ ಸಬ್ಮಿಟೆಡ್ ಅಂತ. ಅದಾದ ನಂತರವೂ ನೀವು ಇನ್ನೂ ಕೊನೆ ದಿನಾಂಕಕ್ಕೆ ಸಾಕಷ್ಟು ಸಮಯ ಇದ್ದು ನೀವು ಬಿಡನ್ನು ಬದಲಾಯಿಸಬೇಕು ಅನ್ನೋ ಒಂದು ಇದ್ದರೆ ಹಿಂದೆ ಸಲ್ಲಿಸಿರ್ತಕ್ಕಂಥ ಬಿಡನ್ನು ಹಿಂದೆ ಪಡೀಲಿಕ್ಕೆ ಇಲ್ಲಿ ಇಂಟು ಮಾರ್ಕ್ ಅಂತ ಇರುತ್ತೆ. ನೀವು ಮೈ ಬಿಟ್ಸ್ಗೆ ಹೋಗಿ ಟೆಂಡರ್ ಮ್ಯಾನೇಜ್ಮೆಂಟ್ ಬೈ ಬಿಟ್ಸಲ್ಲಿ ಈ ನೀವು ಸಲ್ಲಿಸಿರ್ತಕ್ಕಂಥ ಬಿಡ್ಗಳೆಲ್ಲ ಕಾಣುತ್ತವೆ. ಅಲ್ಲಿ ನೀವು ಯಾವುದನ್ನು ಬದಲಾಯಿಸಬೇಕು ಅಂತ ಇದ್ದೀರಿ ಅಲ್ಲಿ ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಸೈನ್ ಮಾಡಿ ಅದನ್ನು ವಾಪಸ್ ತರ್ಬೋದು. ಅದು ವಾಪಸ್ ಬಂದ ನಂತರ ಮತ್ತೆ ಅದೇ ಆಯ್ಕೆಯನ್ನು ನೀವು ಬಳಸಿ ಫೈನಾನ್ಷಿಯಲ್ ಬಿಡ್ ಆಫರ್ ಮರುಸಲ್ಸ್ಬೋದು. ಅದು ಕೊನೆ ದಿನಾಂಕದವರೆಗೂ ನಿಮಗೆ ಅವಕಾಶ ಇರುತ್ತೆ ಇದಕ್ಕೆ. ಸೊ ಅದೇ ರೀತಿ ನಿಮ್ಮ ಬದಲಾದ ಮೊತ್ತವನ್ನು ನಮೂದಿಸಿ ಮತ್ತೆ ಅದನ್ನು ಸೈನ್ ಮಾಡಿ DSCನಲ್ಲಿ ಎನ್ಕ್ರಿಪ್ಷನ್ ಮಾಡಿ ಸಲ್ಲಿಸಿ ಕಂಟಿನ್ಯೂ ಟು ಸೈನ್ ಅಂತೇಳಿ ಅದನ್ನು ಎನ್ಕ್ರಿಪ್ಟ್ ಮಾಡಿ ಸಲ್ಲಿಸ್ಬೋದು.
ಸೊ ಈ ಒಂದು ಪ್ರಕ್ರಿಯೆ ನಿಮ್ಮ ಕೊನೆ ದಿನಾಂಕದವರೆಗೂ ಅವಕಾಶ ಇದ್ದರೂ ಸಹ ಮುಂಚಿತವಾಗಿ ಇದನ್ನು ನಿರ್ಧಾರ ಮಾಡಿ ಸಲ್ಲಿಸೋದು ಬಹಳ ಮುಖ್ಯ. ಕೊನೆ ಹಂತದಲ್ಲಿ ಇಂಟರ್ನೆಟ್ ಅಥವಾ ಬೇರೆ ಏನಾದರೂ ವ್ಯತ್ಯಯದಿಂದ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸಾಕಷ್ಟು ಮುಂಚಿತವಾಗಿ ನೀವು ನಿರ್ಧಾರ ಮಾಡಿ ಬಿಡ್ಡನ್ನು ಸಲ್ಲಿಸಿ, ಈ ಬಿಡ್ ರೆಫರೆನ್ಸ್ ನಂಬರ್ ಅಂತ ಏನು ಬರುತ್ತೆ ಅದನ್ನು ನೋಟ್ ಮಾಡಿಟ್ಕೊಳ್ಳಿ ಮುಂದಿನ ಒಂದು ರೆಫರೆನ್ಸ್ಗೆ. ಸೊ ಈ ರೀತಿ ಬಿಡ್ ಸಲ್ಲಿಕೆ ಪ್ರಕ್ರಿಯೆ ಮಾಡ್ಬೋದು. ಎಲ್ಲರೂ ಒಳ್ಳೆಯದಾಗಲಿ, ಧನ್ಯವಾದಗಳು.